ನಿಪ್ಪಾಣಿ ಕ್ಷೇತ್ರದಲ್ಲಿ ಕಳೆದ ಎರಡು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿತ್ತು ಹೀಗಾಗಿ ಮುಖಂಡರಲ್ಲಿ ಭಿನ್ನಾಭಿಪ್ರಾಯ ಇತ್ತು ಯುವ ಮುಖಂಡ ಉತ್ತಮ ಪಾಟೀಲ್ ಅವರು ಸ್ಥಳೀಯವಾಗಿ ಎಲ್ಲರನ್ನ ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಬೆಂಬಲಿತರು ಮೇಲುಗೈ ಸಾಧಿಸಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಚೇತನ ಸ್ವಾಮಿ ಹೇಳಿದರು ನಿಪ್ಪಾಣಿ ಕ್ಷೇತ್ರದಲ್ಲಿ ಕಳೆದ ಎರಡು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿತ್ತು ಹೀಗಾಗಿ ಮುಖಂಡರಲ್ಲಿ ಭಿನ್ನಾಭಿಪ್ರಾಯವೂ ಇತ್ತು ಯುವ ಮುಖಂಡ ಉತ್ತಮ ಪಾಟೀಲ್ ಅವರು ಸ್ಥಳೀಯವಾಗಿ ಎಲ್ಲರನ್ನು ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಾಲೂಕಿನ ಕಾಂಗ್ರೆಸ್ ಬೆಂಬಲಿತರು ಮೇಲುಗೈ ಸಾಧಿಸಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಚೇತನ ಸ್ವಾಮಿ ಹೇಳಿದರು शेवटच्या क्षणामध्ये येऊन आम्ही एक छोटंसं पॅनल तयार करून राहिलो बरीच त्यांची संघ टक्कर दिली टक्कर देत 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 नाशिक आमच्या कसना मनपाची आल्या त्याचबरोबर 3-8 असं काठावरती थोड्या मतांना आमच्या तर अंतर्गत वादामुळे पडल्या या पुढच्या काळामध्ये अजून आम्हाला लागणारं 3-4-5-6 काय असतील त्या पक्षांना सगळे संघ घेऊन त्या ठिकाणी दादांच्या आशीर्वादानं या मनकापावरती काँग्रेसचा झेंडा उत्तमदादाच्या नावे लावला जावा ही माझ्या त्या ठिकाणी सर्वांना विनंती आहे आणि ते होऊन येत्या विधानसभेमध्ये उत्तमदादा हे मोठ्या प्रमाणात आमदार व्हावं यासाठी ज्यांनी आम्हाला सहकार्य केलं त्यांनाही आपण जेव्हाचं रान करून सहकार्य करून या ठिकाणी झेंडा लावायला हवा शेवटी या ठिकाणी बोलतो आम्ही थांबतो जमीन जय काँग्रेस ಪಟ್ಟಣದಲ್ಲಿ ಸೋಮವಾರ ತಾಲೂಕಿನ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರಿಂದ ಹಿರಿಯ ಸಹಕಾರಿ ದುರಿನ ರಾವ್ ಸಾಹೇಬ್ ಪಾಟೀಲ್ ಹಾಗೂ ಉದ್ಯಮಿ ಅಭಿನಂದನ್ ಪಾಟೀಲ್ ಅವರನ್ನು ಅಕ್ಕೋಳ್ ಬಾರ್ವಾಡ್ ಮಾಣಕಾಪುರ ಹತ್ರಾಡ್ ಕೂನೋಳಿ ಗಳತ್ಗ ಸೆಂಡೂರ್ ಮಮದಾಪುರ್ ಕುಸನಾಳ್ ಬೇಡ್ಕಿಹಾಳ್ ಎರನಾಳ್ ಹಾಗೂ ಸಿರ್ಗುಪ್ಪಿ ಸೇರಿ ವಿವಿಧ ಗ್ರಾಮಗಳ ಮುಖಂಡರಿಂದ ಸನ್ಮಾನಿಸಿ ಅವರು ಮಾತನಾಡಿದರು दादा आणि आपले युवा नेतृत्व बच्चूअण्णा पाटील त्याचप्रमाणे उत्तमदादा पाटील यांच्या नेतृत्वाखाली आम्ही मारकापूर ग्रामपंचायतीसाठी जे काही पॅनल उभा केलं त्या आमच्या चांगल्या पद्धतीचं यश मिळवलेलं आहे आणि यश मिळवून आपण त्या ठिकाणी सत्ता स्थापन करणार आहे तर त्यासाठी आता नवनिर्वाचित जे काय सदस्य निवडून आले त्याचे मी दादा तुम्हाला आणि बच्चूअण्णा ओळख करून देत आहे वैशाली कुंभार अलका ओगुले स्नेहलता छत्रे शोभा धनंजय माळी नरबळ असणार नाईक त्याचप्रमाणे थोडं ते उत्तम त्यांचे भरदर आले निवडून आवळे चौगुले प्रमोद शेवाळे बाकीचे काही तरी कामानिमित्त सगळे ಉದ್ಯಮಿ ಅಭಿನಂದನ್ ಪಾಟೀಲ್ ಮಾತನಾಡಿ ಯುವ ಮುಖಂಡ ಉತ್ತಮ್ ಪಾಟೀಲ್ ಸೇರಿದಂತೆ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಸುಭಾಷ್ ಜೋಶಿ ರಾವ್ ಸಾಹೇಬ್ ಪಾಟೀಲ್ ಹಾಗೂ ಎಲ್ಲರ ಸಹಕಾರದಿಂದ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ವಿಜಯ ಸಾಧಿಸಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲರೂ ಪ್ರಯತ್ನಿಸಿ ಕ್ಷೇತ್ರವನ್ನ ರಾಜ್ಯದಲ್ಲಿಯೇ ಮಾದರಿಯನ್ನಾಗಿ ಮಾಡಬೇಕು ಎಂದು ಹೇಳಿದರು ಸಹಕಾರಿ ದುರಿನ ರಾವ್ ಸಾಹೇಬ್ ಪಾಟೀಲ್ ರಾಜು ಪಾಟೀಲ್ ಮಹಾರುದ್ರಸ್ವಾಮಿ ಪ್ರಕಾಶ್ ಗಾಯಕ್ವಾಡ್ ನಿರಂಜನ್ ಪಾಟೀಲ್ ಪ್ರಕಾಶ್ ಪಾಟೀಲ್ ಅಭಯ ಚೌಗ್ಲೆ ಧನಂಜಯ ಮಾಳಿ ಆನಂದ್ ಗಿಂಡೆ ಸಂಜು ಕಾಗೆ ಉದಯ ನಿತವೆ ವರ್ಧಮಾನ್ ಕಾಗೆ ವಿಜಯ್ ತೇಲ್ವೇಕರ್ ಬಾಗೇಶ್ ನರ್ವಳ್ ಸಚಿನ್ ಸಿಂಧೆ ಧೀರಜ್ ವಡ್ಡರ್ ಸುಹಾಸ್ ಪತಾಡೆ ಧನಾಜಿ ಚೌಹಾಣ್ ಪ್ರಕಾಶ್ ಮಕ್ತುಮ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ